ಇವತ್ತು ನಮ್ಮ KGF ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿದು ಈಗ ಬಜೆಟ್ ಫಿಕ್ಸೇಷನ್ ಮಾಡಬೇಕಿತ್ತು, ಅದರಲ್ಲಿ ವಿಶೇಷ ಸಭೆ ಕರೆದಿದ್ದೀವಿ. ಇದರಲ್ಲಿ ಕೂಡ ಇವತ್ತು ನಾವು ಎಲ್ಲ ನಮಗೆ ಎಷ್ಟು ಇನ್ಕಮ್ ಬಂದಿದೆ, ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ಬೋದು ಎಲ್ಲ ಮೆಂಬರ್ಸ್ ಒಪ್ಪಿಗೆ ಕೊಟ್ಟಿದ್ದರು. ನಾವು ಈಗ ಮುಂದಿನ ವರ್ಷದ ಬಜೆಟು ಈಗ ಎಲ್ಲ ಫೈನಲೈಸ್ ಆಗಿದೆ, ಪ್ರೊಸೀಡಿಂಗ್ಸ್ ಸೈನ್ ಆದಮೇಲೆ ಅದು ಪಾಸ್ ಆಗುತ್ತೆ. ಅದ್ರ ಜೊತೆಗೆ ಬೇರೆ ಅಭಿವೃದ್ಧಿ ಕೆಲಸ ಏನಿದೆ, ಟ್ಯಾಕ್ಸ್ ಕಲೆಕ್ಷನ್ ಕೆಲಸ ಏನಿದೆ, ಮತ್ತು ಇದ್ರ ಜೊತೆಗೆ ಕೆಲವು ಮೆಂಬರ್ಸ್ಗಳು ಕೂಡ ಮನವಿ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ನಾವು ಇದು ಕೆರೆ ಅಭಿವೃದ್ಧಿ ಆಗಲಿ ಅಥವಾ ಬೇರೆ ಈ ಥರದ್ದು ಏನಾದರೂ ಅಭಿವೃದ್ಧಿ ಇದೆ ನಮ್ಮ ಮುಂದಿನ ಮೀಟಿಂಗಲ್ಲಿ ನಾವು ಇಟ್ಕೊಳ್ತೀವಿ ನಮ್ಮ ಇದು ಬಜೆಟ್ ನೋಡ್ಬೋದು. ವಿಶೇಷ ಅದೇ ಬಜೆಟ್ ಇದೆಯಲ್ಲ ಈ ವರ್ಷದ್ದು. ಹೌದು, ಬಜೆಟ್ ಮಾಡಲೇಬೇಕು, ಒಂದು ಮುಂದಿನ ವರ್ಷಕ್ಕೆ ಬಜೆಟ್ ಇವಾಗ ಮಾಡಿ. ಇಲ್ಲಿ ಇದು ಸರ್ಕಾರದಿಂದ ಒಂದು ಕಮಿಟಿ ಫಾರ್ಮ್ ಆಗಿದೆ, ಅದೇ ಪ್ರಕಾರ ನಾವು ಸರ್ಕಾರಿ ಸುತ್ತೋಲೆ ಪ್ರಕಾರ ನಾವು ಶಿಫ್ಟ್ ಆಗಿ ಬಂದು ಇಲ್ಲಿ ಇದೆ. ಇಲ್ಲ ಎಲ್ಲ ಎಲ್ಲ ಒಪಿನಿಯನ್ ಕೊಟ್ಟಿದ್ದಾರೆ. ಮಾಡಿಸ್ತೀವಿ, ಅದು ಮಾಡಲೇಬೇಕು ಅಭಿವೃದ್ಧಿ ಆಗ್ಬೇಕಂದ್ರೆ ಇದು ರಿಂಗ್ ರೋಡ್ ಆದ್ರೆ. ಬಟ್ ಅಷ್ಟು ಸಿಂಪಲ್ ಆದಂತ ವಿಷಯ ಅಲ್ಲ ಅದು, ಯಾಕಂದ್ರೆ ಅಲ್ಲಿ ಫಂಡ್ ಬೇಕಾಗುತ್ತೆ, ಎಲ್ಲಾ ಕಡೆ ರಿಂಗ್ ರೋಡ್ ಬೇಕಾಗುತ್ತೆ, ಕೋಲಾರ್ ಸಿಟಿಗೆ ಕೂಡ ಬೇಕು. ಬಟ್ ಅಷ್ಟು ಕೋಟಲ್ಲಿ ಇದೆಯಲ್ಲ ಲಿಕ್ವಿಡೇಟರ್ಗೂ ಪ್ರಾಧಿಕಾರಕ್ಕೂ ಒಂದು ಇಶ್ಯೂ ಮೇಲೆ ಕೋರ್ಟ್ ನಡೀತಾ ಇದೆ. ನಾಳೆ ನಾಳೆಯಿಂದ ಇದರಲ್ಲಿ ಇದು ಸರ್ವೇಯರ್ ನ ಅಪಾಯಿಂಟ್ಮೆಂಟ್ ಮಾಡಿ ಇದು ಮಾಡಿದ್ದಾರೆ. ಅದು ಜಡ್ಜ್ ಸಾಹೇಬರು ಆರ್ಡರ್ ಪಾಸ್ ಮಾಡಿದ ತಕ್ಷಣ ನಮಗೆ ಹ್ಯಾಂಡ್ ಓವರ್ ತಗೊಂಡು ಅದಕ್ಕೆ ರಿಸರ್ವ್ ಮಾಡೋ 50 lakhs ಅಷ್ಟು ಅಮೌಂಟ್ ನಾವು ಇಟ್ಕೊಂಡಿದ್ದೀನಿ ಸಾಹೇಬರು ಅದನ್ನು ಅನುಮತಿ ಕೊಟ್ಟರು. ಸೊ ನೆಕ್ಸ್ಟ್ ಬಜೆಟ್ ನಲ್ಲಿ ಅದನ್ನ ಕಾಂಪ್ಲೆಕ್ಸ್ ಕಟ್ಟೋದ್ರ ಶುರುವಿಗೆ ಏಪ್ರಿಲ್ ಹತ್ರ ನಾವು ಪುನರ್ವಸ್ತೀವಿ. ಕೃಷ್ಣಾವರಂ ರೋಡ್ ಅಲ್ಲಿ ಬಿಜೆಪಿ ಪ್ರಾಪರ್ಟಿ ಅಂತ ಹಾಕಿರ್ತಾರೆ ಬೋರ್ಡ್, ಬಟ್ ಲೇಔಟ್ಗಳು ಆಗ್ತಾನೆ ಇರುತ್ತೆ. ಅದು ನಮ್ಮ BGML ಲ್ಯಾಂಡ್ ಇದೆ ಅಂತ ಅದು ಅವರೇ ನೋಡ್ಬೇಕಾಗುತ್ತೆ. ಎಲ್ಲರೂ ಕಾಂಪೌಂಡ್ ಹಾಕಿದ್ದಾರೆ ಒಂದ್ ಕಡೆಯಿಂದ ಇಲ್ಲಿಂದ ಅಲ್ಲಿ ಸುಮಾರು. ಅದು ಸರ್ವೆ ರಿಪೋರ್ಟ್ ನೋಡಿದ್ದೀರಾ ನೀವು? ತೋರಿಸಿ, ಒಂದು ಕಾಪಿ ಕೊಡಿ, ನೋಡ್ತೀವಿ, ದಯವಿಟ್ಟು ಕೊಡಿ. ಅದೇ